ಐಸ್ ಕ್ರೀಮ್ನಲ್ಲಿ ಮಾನವನ ಬೆರಳು ಆನ್ಲೈನ್ನಲ್ಲಿ ಖರೀದಿ ಮಾಡಿದ್ದ ಐಸ್ ಕ್ರೀಮ್ನಲ್ಲಿ ಮಾನವನ ಬೆರಳು ಪತ್ತೆಯಾಗಿದ್ದು ಮಹಿಳೆಯೊಬ್ಬರು ಆಘಾತಗೊಂಡಿರುವಂತಹ ಘಟನೆ ಮುಂಬೈನಲ್ಲಿ ನಡೆದಿದೆ ಮುಂಬೈನಲ್ಲಿ ಈ ಘಟನೆ ವರದಿಯಾಗಿದ್ದು ಮಲಾಡ್ ಉಪನಗರದ ನಿವಾಸಿಯಾಗಿರುವಂತಹ ಮಹಿಳೆ ಯಮ್ಮು ಐಸ್ ನಿಂದ ಕೋನ್ ಐಸ್ ಕ್ರೀಮ್ ಅನ್ನ ಆನ್ಲೈನ್ ಮೂಲಕ ತರಿಸಿದ್ಲು ಐಸ್ ಕೋನ್ ಕೋನ್ನಲ್ಲಿ ಬೆರಳಿನ ತುಂಡನ್ನ ನೋಡಿದಂತಹ ಮಹಿಳೆ ಕಿರ್ಚಲು ಪ್ರಾರಂಭ ಮಾಡಿದ್ದು ನಂತರ ಅಲ್ಲೇ ಮೂರ್ಚೆ ಹೋಗಿಬಿಡ್ತಾರೆ ಕೆಲಕ್ಷಣ ಆಕೆಯ ಕುಟುಂಬದ ಸದಸ್ಯರಿಗೆ ಏನೂ ಕೂಡ ಅರ್ಥ ಆಗೋದಿಲ್ಲ ಆದ್ರೆ ಮೂರ್ಚೆ ಬಂದಾಗ ಐಸ್ ಕ್ರೀಮ್ ನಲ್ಲಿ ಬೆರಳು ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ರು ವರ್ಷದ ಒಲೈಮ್ ನಿವಾಸಿ ಬ್ರೆಂಡನ್ ಸೆರಾವೊ ಅವರು ಬುಧವಾರ ಆನ್ಲೈನ್ ಯಮೋ ಕಂಪನಿಯಿಂದ ಐಸ್ ಕ್ರೀಮ್ ಕೋನ್ ಅನ್ನ ಆರ್ಡರ್ ಮಾಡಿದ್ರು ಐಸ್ ಕ್ರೀಮ್ ಒಳಗಡೆ ಮಾನವನ ಬೆರಳಿನ ತುಂಡು ಸುಮಾರು ಎರಡು ಸೆಂಟಿಮೀಟರ್ ಉದ್ದವಿತ್ತು ಅಂತ ಹೇಳಿದ್ದಾರೆ ಸೆರಾವೊ ಅವರು ವೃತ್ತಿಯಲ್ಲಿ ಎಂಬಿಬಿಎಸ್ ಬಿ ಎಸ್ ವೈದ್ಯ ಬೆರಳು ಕಂಡ ತಕ್ಷಣ ಪೊಲೀಸ್ ಪೊಲೀಸರಿಗೆ ಧಾವಿಸಿ ದೂರನ್ನ ನೀಡ್ತಾಳೆ ಮಾನವನ ಬೆರಳಿನ ತುಂಡನ್ನ ಕಂಡು ಆತಂಕಗೊಂಡಿರುವಂತಹ ಮಹಿಳೆ ಐಸ್ ಕ್ರೀಮ್ ಅನ್ನ ಹಿಡಿದುಕೊಂಡು ಹೋಗಿ ಮಲಾಡ್ ಠಾಣೆಗೆ ಪೊಲೀಸರಿಗೆ ದೂರನ್ನ ನೀಡ್ತಾಳೆ ಈ ಕುರಿತು ಮಲಾಡ್ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪ್ರಕರಣ ದಾಖಲೆಯಾದ ತಕ್ಷಣ ಪೊಲೀಸರು ಐಸ್ ಕ್ರೀಮ್ ಸಹಿತ ಮಾನವನ ಬೆರಳು ಎನ್ನಲಾದ ತುಂಡನ್ನ ವಿಧಿ ವಿಜ್ಞಾನದ ಪರೀಕ್ಷೆಗಳಿಗೆ ಕಳಿಸ್ತಾರೆ ಜೊತೆಗೆ ಐಸ್ ಕ್ರೀಮ್ ತಯಾರಿಸಿ ಪ್ಯಾಕ್ ಮಾಡುವ ಸ್ಥಳ ವನ್ನ ಪರಿಶೋಧನೆ ಮಾಡಲಾಗಿದೆ ಅಂತ ಹೇಳಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇದೀಗ ಎಂಬುವ ವಿರುದ್ಧ ಆಹಾರ ಕಲಬೇಡಿಕೆ ಮತ್ತು ಮಾನವನ ಜೀವಕ್ಕೆ ಅಪಾಯ ತಂದಿರುವಂತಹ ಪ್ರಕರಣಗಳು ದಾಖಲೆ ಆಗಿದೆ